नाज़रीन भटकल से आपको नहायत ही अफसोसनाक खबर दे रहे हैं। यहाँ मज़ीद दो कोरोना पॉजिटिव मामलात की तस्दीक की गई है। कुल मिलाकर भटकल में अब 3 कोरोना पॉजिटिव मामलात की तस्दीक की गई है। नाज़रीन जैसे ही 2 नए मामलात सामने आए तो यहाँ लॉकडाउन में इंतज़ामिया की तरफ से और पुलिस की तरफ से सख्ती बरती जा रही है और लोगों को बाहर न निकलने की हिदायत दी जा रही है। सख्ती के साथ लोगों को यहाँ रास्ते पर रोका जा रहा है, उन्हें बाहर आने की वजूहत पूछी जा रही है, इसलिए ताकीद की जा रही है कि वो अपने घरों से बाहर न निकले। नाज़रीन जो नए 2 मामले सामने आए हैं उनसे मुतालिक कारवा डिप्टी कमिश्नर ने प्रेस कॉन्फ्रेंस कर कहा कि दोनों लोग दुबई से मैंगलोर एयरपोर्ट पहुंचे थे, जहां से वो बजरिए ट्रेन भटकल पहुंचे हैं। उन्होंने कहा कि 20 और 21 तारीख को बतरतीब इन्होंने खुद हॉस्पिटल पहुंचकर अपनी जांच करवाई थी, जिनकी रिपोर्ट आज पॉजिटिव निकली है। 21 तारीख के ದುಬೈಯಿಂದ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದಿದ್ದರು. ಅವರು ಬಂದ ನಂತರ ಅಲ್ಲಿಂದ ತಮ್ಮದೇ ವಾಹನದಲ್ಲಿ ತಮ್ಮ ಕಸಿನ್ ಜೊತೆ ಭಟ್ಕಳಕ್ಕೆ ಬಂದಿದ್ದರು. ಭಟ್ಕಳದಲ್ಲಿ ಅವರ ನಿವಾಸದಲ್ಲಿ 1/2 ಗಂಟೆ ಇದ್ದ ನಂತರ ಅವರಿಗೆ ತನ್ನನ್ನು ತಾನು ಟೆಸ್ಟ್ ಮಾಡಿಸ್ಕೊಳ್ಬೇಕು ಅಂತ ಹೇಳೋ ಕಾರಣ ಅವರ ಸಂಬಂಧಿಕರ ಜೊತೆಗೆ ನಮ್ಮ ಭಟ್ಕಳ ತಾಲೂಕಾ ಹಾಸ್ಪಿಟಲಿಗೆ ಬಂದಿದ್ದರು. ಅವರನ್ನು ನಾವು ಅಲ್ಲೇ ಕ್ವಾರಂಟೈನ್ ಮಾಡಿದ್ದೀವಿ. 21 ತಾರೀಕಿಗೆ ಬೆಳಿಗ್ಗೆ 6:30 ಅವರು ಲ್ಯಾಂಡ್ ಆಗಿದ್ದರು. 11:30 ಗಂಟೆಗೆ ನಮ್ಮಲ್ಲಿಗೆ ರೀಚ್ ಆಗಿದ್ದರು. ಸರಿಸುಮಾರು 2 ಗಂಟೆ ಹೊತ್ತಿಗೆ ಅವರು ಆಸ್ಪತ್ರೆಗೆ ಬಂದಿರ್ತಾರೆ ಮತ್ತು ಅವರನ್ನು ನಾವು ಅಲ್ಲಿ ಕ್ವಾರಂಟೈನ್ ಮಾಡಿದ್ದೀವಿ. ಅವರ ಸ್ವ್ಯಾಬ್ ಅದೇ ದಿವಸ ತಗೊಂಡು ಬೆಂಗಳೂರಿಗೆ ಕಳಿಸಿದ್ದೀವಿ. ನಿನ್ನೆ ರಾತ್ರಿ ನಮಗೆ ಫಲಿತಾಂಶ ಬಂದಿದ್ದೀವಿ. 2 ಸಾರಿ ನಾವು ಅದನ್ನು ವೆರಿಫೈ ಮಾಡಿದ್ದೀವಿ. ಅವರಿಗೆ COVID-19 ವೈರಸ್ ಸೋಂಕು ತಗುಲಿರೋದು ದೃಢಪಟ್ಟಿದೆ. ಈ ಕೇಸಲ್ಲಿ ನಾನು ತಮಗೆ ಕೊಟ್ಟಿರುವಂಥದ್ದು ಅತ್ಯಂತ ಪ್ರಿಲಿಮಿನರಿ ಮಾಹಿತಿ. ಅವರು ಬರುವಂಥ ವಿಮಾನದಲ್ಲಿ ಇದ್ದವರ ಪ್ರಯಾಣಿಕರ ನಂತರ ಅವರು ಇಲ್ಲಿಗೆ ಬರುವಾಗ ಅವರ ಕಸಿನ್ ಒಬ್ಬರ ಕಾಂಟ್ಯಾಕ್ಟಲ್ಲಿ ಮಾತ್ರ ಇದ್ದರು. ನಂತರ ಅವರು ಫ್ಯಾಮಿಲಿ ಮೆಂಬರ್ಸ್ನ ಕಾಂಟ್ಯಾಕ್ಟಿಗೆ ಮಾತ್ರ ಬಂದಿದ್ದಾರೆ. ನಂತರ ನೇರವಾಗಿ ಆಸ್ಪತ್ರೆಗೆ ಬಂದಿದ್ದಾರೆ. ಆದಾಗ್ಯೂ ಕೂಡ ಸಂಜೆ ಒಳಗೆ ಅವರ ಟ್ರಾವೆಲ್ ಹಿಸ್ಟ್ರಿ, ಅವರ ಜೊತೆಗೆ ಪ್ರೈಮರಿ ಕಾಂಟ್ಯಾಕ್ಟಿಗೆ ಯಾರ್ಯಾರು ಬಂದಿದ್ದಾರೆ ಅವರ ಮಾಹಿತಿಯನ್ನು ಕಲೆ ಹಾಕಿ ಅವರೆಲ್ಲರನ್ನೂ ಕೂಡ ಯಾವ ರೀತಿ ನಮ್ಮ SOP ಇದೆ ಅದರ ಪ್ರಕಾರ ಕ್ವಾರಂಟೈನ್ ಮಾಡುವ ಕೆಲಸ ಮಾಡ್ತೀವಿ ಮತ್ತು ತಮಗೂ ಕೂಡ ಮಾಧ್ಯಮದ ಮೂಲಕ ವಿವರಣೆ ಕೊಡ್ತೀವಿ. ಬತಾಯಾ ಜಾ ರಹಾ ಹೈ ಕಿ ಇನ್ 2 ಮರೀಜೋ ಮೇ ಸೆ ಏಕ್ ಕಿ ಉಮ್ರ 65 ಸಾಲ್ ಹೈ ಔರ್ ದೂಸರೆ ಕಿ 40 ಸಾಲ್ ಕಿ ಉಮ್ರ ಹೈ. ಎರಡನೇ ವ್ಯಕ್ತಿ ದುಬೈಯಿಂದ ಮುಂಬೈ ವಿಮಾನ ನಿಲ್ದಾಣಕ್ಕೆ ಬಂದಿದ್ದರು. ಮೊದಲ ವ್ಯಕ್ತಿಗೆ 40 ವರ್ಷ ವಯಸ್ಸು ಸರಿಸುಮಾರು. ಈಗ ಎರಡನೇ ವ್ಯಕ್ತಿಗೆ ಸರಿಸುಮಾರು 65 ವರ್ಷ. ಅವರು ದುಬೈಯಿಂದ ಬಾಂಬೆ ಏರ್ಪೋರ್ಟಿಗೆ ಬಂದಿದ್ದರು. ಅಲ್ಲಿಂದ ಅವರು ಸರಿಸುಮಾರು 12:30 ಗಂಟೆಗೆ ಅಲ್ಲಿಂದ ಅವರು ರೈಲ್ವೆ ನಿಲ್ದಾಣಕ್ಕೆ ಬಂದು ಮ್ಯಾಂಗ್ಳೂರು ಎಕ್ಸ್ಪ್ರೆಸ್ನಲ್ಲಿ 4 ಗಂಟೆಗೆ ಹೊರಟು ಅವರು ಟ್ರೈನ್ ಮೂಲಕ ಭಟ್ಕಳ ರೈಲ್ವೆ ನಿಲ್ದಾಣಕ್ಕೆ ಬಂದಿದ್ದರು. ಅಲ್ಲಿಂದ ಅವರ ಮಗನ ರಿಕ್ಷಾದಲ್ಲಿ ಮಗನ ಜೊತೆಗೆ ಅವರು ಮನೆಗೆ ಬಂದಿರ್ತಾರೆ. ಮನೆಗೆ ಬಂದವರು 1 ದಿವಸ ಮನೆಯಲ್ಲಿದ್ದರು. ಆ ದಿವಸ ನಮ್ಮ ಹೆಲ್ತ್ ವರ್ಕರ್ 2 ಸಾರಿ ಹೋಗಿ ಅವರನ್ನು ವೆರಿಫೈ ಮಾಡಿದ್ವಿ. ಅವರಿಗೆ ಯಾವುದೇ ಸಿಂಪ್ಟಮ್ ಇರಲಿಲ್ಲ. ಮರುದಿವಸ ಅವರು ಮನೆಗೆ ನಮ್ಮ ಹೆಲ್ತ್ ವರ್ಕರ್ ಹೋದಾಗ ಅವರಿಗೆ ಜ್ವರದ ಸಿಂಪ್ಟಮ್ ಇದ್ದ ಕಾರಣ ಅವರನ್ನು ಕೂಡ 21 ತಾರೀಕಿಗೆ ಕರ್ಕೊಂಡು ಬಂದು ನಮ್ಮ ಆಸ್ಪತ್ರೆಯಲ್ಲಿ ಐಸೋಲೇಟ್ ಮಾಡಿ ಅವರದ್ದು ಕೂಡ ಗಂಟಲು ದ್ರವ ಕಳಿಸಿದ್ದೀವಿ ಬೆಂಗಳೂರಿಗೆ. ಅದು ಕೂಡ ನಿನ್ನೆ ರಾತ್ರಿ ಧನಾತ್ಮಕವಾಗಿ ಬಂದಿರ್ತದೆ. ಇವರು 18 ತಾರೀಕಿಗೆ ದುಬೈಯಿಂದ ಹೊರಟಿದ್ದರು. 19 ತಾರೀಕಿಗೆ 12 ಗಂಟೆಗೆ ಬಾಂಬೆ ಏರ್ಪೋರ್ಟಿಗೆ ರೀಚ್ ಆಗಿದ್ದರು. ಸಂಜೆ 4 ಗಂಟೆಗೆ 19 ತಾರೀಕಿಗೆ ಟ್ರೈನ್ ಹತ್ತಿದ್ದರು. 20 ತಾರೀಕಿನ ಸರಿಸುಮಾರು 12 ಗಂಟೆಗೆ ಮನೆಗೆ ಬಂದಿದ್ದರು. ನೆಕ್ಸ್ಟ್ ಡೇಯಿಂದ ನಮ್ಮವರು ಅವರ ಮನೆಗೆ ವಿಸಿಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. 1 ದಿವಸ ಮನೆಯಲ್ಲಿದ್ದರು.
ಅದರ ಮರುದಿವಸ ನಮ್ಮ 21ನೇ ತಾರೀಕಿಗೆ ನಮ್ಮ ಹೆಲ್ತ್ ವರ್ಕರ್ ಹೋದಾಗ ಅವರಲ್ಲಿ ಕೆಲವು ಸೋಂಕಿನ ಲಕ್ಷಣ ಕಂಡ ಕಾರಣ ಅವರನ್ನು ಕೂಡಲೇ ಆಸ್ಪತ್ರೆಗೆ ಸೇರಿಸಿ ಅವರನ್ನು ಕ್ವಾರಂಟೈನ್ ಮಾಡಿದ್ದೀವಿ ಮತ್ತು ಅದರ ಜೊತೆಗೆ ಅವರ ಸ್ಯಾಂಪಲ್ ಟೆಸ್ಟ್ ಕೂಡ ಮಾಡಿದ್ದೀವಿ. ನಾದ್ರಿ ಮಜೀದ್ ದೋ ಮಾಮಲಾತ್ ಕಿ ತಸ್ದೀಕ್ ಹೋತೆ ಹಿ ಕಾರವಾರ್ ಸೆ ಜಿಲ್ಲಾ ಪಂಚಾಯತ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಮೊಹಮ್ಮದ್ ರೋಶನ್ ನೇ ಭಟ್ಕಲ್ ಪಹುಂಚ ಕರ್ ಹಾಲಾತ್ ಕಾ ಜಾಯಿಜಾ ಲಿಯಾ ಆರ್ ಸಖ್ತ್ ಸೆ ಸಖ್ತ್ ಇಕ್ದಾಮಾತ್ ಕರ್ನೇ ಕೆ ಲಿಯೆ ಇಂತಿಜಾಮಿಯಾ ಕೋ ಹಿದಾಯತ್ ದಿ. ಸಿ ಓ ರೋಶನ್ ಕೆ ಮುತಾಬಿಕ್ ಅಬ್ ಕುಲ್ 80 ಮೆಡಿಕಲ್ ಟೀಮೋ ಕೋ ತರ್ತೀಬ್ ದಿಯಾ ಗಯಾ ಹೈ ಜಿಸ್ಮೇ ನಿಜಿ ಹಾಸ್ಪಿಟಲ್ಸ್ ಕೆ ನರ್ಸಸ್ ಆರ್ ಆಶಾ ಕಾರ್ಕುನಾನ್ ಬಿ ಶಾಮಿಲ್ ಹೈ. ಎ ಮೆಡಿಕಲ್ ಟೀಮೇ ಉನ್ ತಮಾಮ್ ಘರೋಂ ಮೇ ಪಹುಂಚ ಕರ್ ಲೋಗೋಂ ಕಿ ಜಾಂಚ್ ಪಡ್ತಾಲ್ ಕರೇಗಿ. ಜಿಸ್ ಇಲಾಕೆ ಮೇ ಕೊರೋನಾ ಮುತಾಸಿರಿನ್ ಮರೀಜ್ ಪಾಯೆ ಗಯೆ ಹೈ ಉಸ್ಕೆ 2 ಕಿಲೋಮೀಟರ್ ಕೆ ಇಹಾತೆ ಮೇ ಎ ಮೆಡಿಕಲ್ ಟೀಮೇ ಪಹುಂಚೇಗಿ ಆರ್ ವಹಾಂ ಕೆ ಲೋಗೋಂ ಕಿ ಜಾಂಚ್ ಕರೇಗಿ ಕಿ ಕಹೀಂ ಇನ್ ದೋ ಲೋಗೋಂ ಸೆ ಮಿಲ್ನೆ ಕಿ ವಜಹ ಸೆ ಉನ್ ಮೇ ಕೊರೋನಾ ಕೆ ಸಿಮ್ಟಮ್ಸ್ ಪಾಯೆ ಗಯೆ ಹೈ ಯಾ ನಹೀಂ ಹೈ ಕ್ಯೂಂಕಿ ಲಾಜಿಮನ್ ಮುಮ್ಕಿನ್ ಹೈ ಕಿ ಯೇ ದೋನೋ ಲೋಗ್ ಅಪ್ನೆ ಇಲಾಕೆ ಕೆ ಲೋಗೋಂ ಕೆ ರಾಬ್ತೆ ಮೇ ಆಯೆ ಹೋ. ಇಸ್ಲಿಯೇ ತನ್ಜೀಮ್ ಕೆ ಜಿಮ್ಮೇದಾರಾನ್ ನೇ ಭೀ ಅಪೀಲ್ ಕಿ ಹೈ ಕಿ ವೋ ಇನ್ ಲೋಗೋಂ ಕಾ ತಾವುನ್ ಕರೆ. ನಾಜ್ರೀನ್ ದೋ ನಯೇ ಮಾಮಲಾತ್ ಸಾಮ್ನೆ ಆತೆ ಹಿ ಸಾಹಿಲ್ ಆನ್ಲೈನ್ ಕೋ ಮೇರಿ ಇತ್ತಲಾತ್ ಕೆ ಮುತಾಬಿಕ್ ಕೈ ಜಗಹೋಂ ಪರ್ ಬ್ಯಾರಿಕೇಡ್ ಲಗಾಯೆ ಗಯೆ ಹೈ ಔರ್ ಉಸ್ಕೆ ಸಾಥ್ ಹಿ ಕೈ ಮಕಾಮಾತ್ ಪರ್ ದವಾಓಂ ಕಾ ಭೀ ಛಿಡ್ಕಾವ್ ಕಿಯಾ ಜಾ ರಹಾ ಹೈ. ಇಸ್ ಬೀಚ್ ಭಟ್ಕಲ್ ಮೇ ಕೈ ಮಕಾಮಾತ್ ಪರ್ ಗೈರ್ ಜಿಮ್ಮೇದಾರ್ ಲೋಗ್ ಜೋ ಬಾಹರ್ ನಿಕಲ್ ಕರ್ ಬಿಲಾ ವಜಾ ಇದರ್ ಉದರ್ ಘೂಮ ರಹೇ ಹೈ ತೋ ಉನ್ ಪರ್ ಪುಲಿಸ್ ಸಖ್ತ್ ಸೆ ಸಖ್ತ್ ಕಾರ್ವಾಯಿ ಕರ್ ರಹೀ ಹೈ ಔರ್ ಉನ್ಹೇ ತಾಕೀದ್ ಕೆ ಸಾಥ್ ಹಲ್ಕಿ ಲಾಠಿ ಕೆ ಸಹಾರೇ ಉನ್ಹೇ ವಾಪಸ್ ಘರ್ ಭೇಜಾ ಜಾ ರಹಾ ಹೈ. ناظرین اب آپ کی صحت اور آپ کی جان کی حفاظت خود آپ کے ہاتھ میں ہے اس لیے اپنے گھر میں رہیے اور محفوظ رہیے اور اگر کسی سے ضروری باتیں بھی کرنی ہو تو 6 فٹ کا فاصلہ رکھنے کی کوشش کرے. امین زیب کے ساتھ میں صفوان موٹیا ساحل آن لائن نیوز.